ಇಡಿ ವಿಚಾರಣೆಗೆ ಹಾಜರಾಗಿರುವ ಐಶ್ವರ್ಯ ಕನ್ಫ್ಯೂಸ್ ಆದ್ರ, ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಲ್ಲಿ ಹೋಗಿದ್ದ ಡಿ ಕೆ ಶಿ ಪುತ್ರಿ ಕನ್ಫ್ಯೂಸ್ ಆದ್ರ. ಇಡಿ ವಿಚಾರಣೆಗೆ ಇವತ್ತು ಡಿ ಕೆ ಶಿ ಪುತ್ರಿ ಐಶ್ವರ್ಯ ಹಾಜರಾಗಿದ್ರು. ಬೆಳಿಗ್ಗೆ 11 ಗಂಟೆಯಿಂದ ವಿಚಾರಣೆ ನಡೀತಾ ಇತ್ತು. ಇಡಿ ವಿಚಾರಣೆಗೆ ಹಾಜರಾಗಿರೋ ಐಶ್ವರ್ಯ ಕನ್ಫ್ಯೂಸ್ ಆದ್ರ. ಇಡಿ ಟೀಮ್ ವಿಚಾರಣೆಯ ವೈಖರಿಗೆ ಕಕ್ಕಾ ಬಿಕ್ಕಿಯಾದ್ರ ಡಿ ಕೆ ಶಿ ಪುತ್ರಿ. ಇಡಿ ಆಫೀಸ್ಗೆ ಐಶ್ವರ್ಯ ಎಂಟ್ರಿ ಆದ ಕೂಡಲೇ ಮಾತಿಲ್ಲ. ಸುಮಾರು 3 ಗಂಟೆಗಳ ಕಾಲ ವಿಚಾರಣೆ ಆರಂಭಿಸಲಿಲ್ಲವಂತೆ ಇಡಿ ಅಧಿಕಾರಿಗಳು. ಮಧ್ಯಾಹ್ನದ ಬಳಿಕವಷ್ಟೇ ಐಶ್ವರ್ಯ ಜೊತೆ ಇಡಿ ಟೀಮ್ ಮಾತನ್ನ ಆರಂಭಿಸಿದ್ದು. 3 ಗಂಟೆಗಳ ಕಾಲ ವಿಚಾರಣೆಯನ್ನ ಆರಂಭಿಸಲಿಲ್ಲವಂತೆ ಇಡಿ ಅಧಿಕಾರಿಗಳು. ಸಾಕಷ್ಟು ದಾಖಲೆ ತೋರಿಸಿ ಪಕ್ಕಾ ಲೆಕ್ಕ ಇದೆ ಅಂತ ಐಶ್ವರ್ಯ ಇಡಿ ಅಧಿಕಾರಿಗಳಿಗೆ ಹೇಳ್ತಾರೆ. ದಾಖಲೆ ಎಲ್ಲ ಇರಲಿ, ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇಡಿ ಅಧಿಕಾರಿಗಳು ಪ್ರತ್ಯುತ್ತರವನ್ನ ಕೊಡ್ತಾರೆ. ಒಂದೇ ವಹಿವಾಟಿನ ಬಗ್ಗೆ ಪದೇ ಪದೇ ಪ್ರಶ್ನೆ ಕೇಳಿದ್ದಕ್ಕೆ ಐಶ್ವರ್ಯ ಗಾಬರಿಯಾದ್ರ. ತಮ್ಮ ಬಳಿ ಇದ್ದಂತಹ ಸಾಕಷ್ಟು ದಾಖಲೆಯನ್ನ ಮುಂದೆ ಇಟ್ಟು ಪಕ್ಕಾ ಲೆಕ್ಕ ಇದೆ ಅಂತ ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ಐಶ್ವರ್ಯ. ದಾಖಲೆ ಎಲ್ಲ ಬದಿಗಿರಲಿ, ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇಡಿ ಅಧಿಕಾರಿಗಳು ನೇರವಾಗಿ ಹೇಳ್ತಾರೆ. 100ಕ್ಕೂ ಹೆಚ್ಚು ಕೋಟಿ ಆಸ್ತಿ ವಹಿವಾಟಿನ ಬಗ್ಗೆ ಇಡಿ ಟೀಮ್ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸುತ್ತೆ. ಇವತ್ತಿಗೆ ಮುಗಿಯೋದಿಲ್ವಾ ಹಾಗಾದ್ರೆ ಡಿ ಕೆ ಶಿ ಪುತ್ರಿ ಐಶ್ವರ್ಯ ವಿಚಾರಣೆ? ರಾತ್ರಿ 7-8 ಗಂಟೆವರೆಗೂ ಐಶ್ವರ್ಯ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ನಾಳೆಗೂ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಹೇಳೋ ಸಾಧ್ಯತೆ ಕೂಡ ಇದೆ ಅಂತಲೇ ಹೇಳಲಾಗ್ತಾ ಇದೆ. ಇವತ್ತಿಗೆ ವಿಚಾರಣೆ ಮುಗಿಯತ್ತಾ ಇಲ್ವಾ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ರಾತ್ರಿ ಸುಮಾರು 7-8 ಗಂಟೆವರೆಗೂ ಕೂಡ ಈ ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆ, ಅದರ ಜೊತೆಗೆ ನಾಳೆಗೂ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳೋ ಸಾಧ್ಯತೆ ಕೂಡ ಇದೆಯಂತೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್, ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶರತ್, ಇವತ್ತು ಡಿ ಕೆ ಶಿ ಪುತ್ರಿ ಐಶ್ವರ್ಯ ವಿಚಾರಣೆ ನಡೀತಾ ಇದೆ ಇಡಿ ಕಚೇರಿಯಲ್ಲಿ, ಯಾವ ರೀತಿಯಾದಂತಹ ವಿಚಾರಣೆ ನಡೀತಾ ಇದೆ? ಯಾಕಂದ್ರೆ ಬಹಳ ಕಾನ್ಫಿಡೆಂಟ್ ಆಗಿ ಎಂಟ್ರಿ ಕೊಡ್ತಾರೆ, ಒಂದಷ್ಟು ದಾಖಲೆಯನ್ನು ಕೂಡ ಅಧಿಕಾರಿಗಳ ಮುಂದಿಡ್ತಾರೆ. ಏನೆಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ ಈಗ ಶ್ವೇತಾ? ಇಡಿ ಕಚೇರಿಯೊಳಗೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ ಇಬ್ಬರದ್ದು ಕೂಡ ವಿಚಾರಣೆ ನಡೀತಾ ಇರುವಂಥದ್ದು. ಇವತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು 9ನೇ ದಿವಸದ ವಿಚಾರಣೆ, ಆದರೆ ಐಶ್ವರ್ಯ ಅವ್ರದ್ದು ಇವತ್ತು 1ನೇ ದಿನದ ವಿಚಾರಣೆ. ಈಗಾಗಲೇ ವಿಚಾರಣೆಗೆ ಹಾಜರಾಗಿರುವಂಥದ್ದು. 11 ಗಂಟೆಗೆ ವಿತ್ ದಾಖಲಾತಿ ಡಿ ಕೆ ಶಿ ಅವರ ಪುತ್ರಿ ಐಶ್ವರ್ಯ ಭೇಟಿ ಕೊಡ್ತಾರೆ, ಆದರೆ ಅವರಿಗೆ ವಿಚಾರಣೆ ಆರಂಭಿಸೋದೇ ಮಧ್ಯಾಹ್ನದ ನಂತರ. ಅಲ್ಲಿ ತನಕ ಸೈಲೆಂಟಾಗಿ ಹೊರಗಡೆನೇ ಕೂರಿಸ್ತಾರೆ, ಅವ್ರ ಜೊತೆ ಡಿ ಕೆ ಸುರೇಶ್ ಸಹಿತ ಹೊರಗಡೆ ಇರ್ತಾರೆ. ಮಧ್ಯಾಹ್ನದ ನಂತರ ಒಳಗಡೆ ಅಂದರೆ ವಿಚಾರಣೆಗೆ ಕರೀತಾರೆ, ಅಲ್ಲಿ ತನಕ ಕೂಡ ಹೊರಗಡೆನೇ ಇರ್ತಾರೆ. ಮೊದಲಿಗೆ ಅವರು ತುಂಬ ಕಾನ್ಫಿಡೆನ್ಸಲ್ಲೇ ಹೋಗಿದ್ರು, ಇಡಿ ಅಧಿಕಾರಿಗಳು ಏನೇ ಪ್ರಶ್ನೆ ಕೇಳಿದರು ವಿತ್ ದಾಖಲೆ ಇಟ್ಟು ನಾವು ಉತ್ತರ ಕೊಡಲಿಕ್ಕೆ ಸಿದ್ಧನಿದ್ದೇನೆ ಅಂತಲೇ ಹೋಗಿದ್ರು. ಆದರೆ ಅಲ್ಲಿ ಒಂದಿಷ್ಟು ತದ್ವಿರೋಧದ ಪ್ರಶ್ನೆಗಳು ಸಹಜವಾಗಿ ಇಡಿ ಅಧಿಕಾರಿಗಳು ಕೇಳಿರ್ತಾರೆ. ಯಾಕೆಂತಂದರೆ ಅವರೇ ಎದುರುಗಡೆ ಈ ಹಿಂದೆ ಐ ಟಿ ಅಧಿಕಾರಿಗಳ ಹಿಂದೆ ಐಶ್ವರ್ಯ ಏನು ಹೇಳಿಕೆಯನ್ನು ಕೊಟ್ಟಿದ್ರು ಅದೇ ಹೇಳಿಕೆಯನ್ನು ಇಲ್ಲೂ ಕೂಡ ಹೇಳುವಂಥ ಸಾಧ್ಯತೆ ಇತ್ತು. ಹಾಗಾಗಿ ಐ ಟಿ ಅಧಿಕಾರಿಗಳ ಮುಂದೆ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಲೂ ಕೂಡ ಐಶ್ವರ್ಯ ಅದೇ ಹೇಳಿಕೆಯನ್ನು ಕೊಡಲಿಕ್ಕೆ ಮುಂದಾಗ್ತಾರೆ. ಆದರೆ ಅವೆಲ್ಲವೂ ಕೂಡ ನಮ್ಮ ಹತ್ರ ಇರುವಂಥದ್ದು, ಅದನ್ನು ಐ ಟಿ ಅಧಿಕಾರಿಗಳ ಮುಂದೆ ಹೇಳಿಕೆ ಕೊಟ್ಟಿದ್ದನ್ನು ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳಿ ಅಂತ ಒಂದಿಷ್ಟು ಪ್ರಶ್ನೆಯನ್ನು ಕೇಳಿದ್ದಾರಂತೆ. ಪ್ರಮುಖವಾಗಿ ECIR ಅದಕ್ಕೋಸ್ಕರ ದಾಖಲು ಮಾಡಿಕೊಂಡಿದ್ರು. ಐ ಟಿ ಮುಂದೆ ಏನು ಹೇಳಿಕೆಯನ್ನು ಕೊಟ್ಟಿದ್ದು ಅದಾದ ನಂತರ ಇಡಿ ಅಧಿಕಾರಿಗಳು ECIR ದಾಖಲಿಸಿಕೊಂಡು ಈಗ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಇವತ್ತು ಪ್ರಮುಖವಾಗಿ ಐಶ್ವರ್ಯಗೆ ಅಂದರೆ 100ಕ್ಕೂ ಹೆಚ್ಚು ಕೋಟಿ ಏನು ಆಸ್ತಿ ಮೌಲ್ಯ ಇತ್ತು ಅದರ ವಿಚಾರವಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಹೇಳಿರುವಂಥದ್ದು. ಅದು ಅದರಲ್ಲೂ ಕೂಡ 70 ಕೋಟಿಗೂ ಹೆಚ್ಚು ಏನು ಟ್ರಾನ್ಸಾಕ್ಷನ್ ಆಗಿದೆ ಅದ್ರ ಬಗ್ಗೆ ಏನೆಲ್ಲ ಗೊತ್ತು ಅನ್ನೋದನ್ನು ಪ್ರಶ್ನೆಯನ್ನು ಮಾಡ್ತಾರೆ. ಆದರೆ ಅದಕ್ಕೆ ಅಷ್ಟೇ ಕಾನ್ಫಿಡೆನ್ಸ್ ಆಗಿ ಐಶ್ವರ್ಯ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ಈ ಹಿಂದೆ ಆ ಟ್ರಾನ್ಸಾಕ್ಷನ್ಗೆ ಅವರಲ್ಲಿ ಏನೆಲ್ಲ ದಾಖಲಾತಿ ಇತ್ತು ಅದನ್ನೆಲ್ಲವೂ ಕೂಡ ಇಟ್ಟರೂ ಕೂಡ ಇಡಿ ಅಧಿಕಾರಿಗಳು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಅಂದರೆ ಈ ದಾಖಲಾತಿ ನಮ್ಮಲ್ಲೂ ಇದೆ, ಯಾಕೆಂದರೆ ನೀವಾಗಲೇ ಲೋಕಾಯುಕ್ತ ಮತ್ತು ಎಲೆಕ್ಷನ್ ಕಮಿಷನ್ಗೆ ಸಬ್ಮಿಟ್ ಮಾಡಿದ್ದೀರಾ, ಆದರೂ ಕೂಡ ಇದು ಹೊರತಾಗಿ ಈ ಹಣ ಎಲ್ಲಿಂದ ಬಂತು ಅನ್ನೋ
ಅನ್ನೋ ಒಂದು ಮೂಲ ಪ್ರಶ್ನೆಯನ್ನು ಇಡಿ ಅಧಿಕಾರಿಗಳೇ ಹೇಳ್ತಾ ಇರುವಂಥದ್ದು. ಅದಲ್ಲದೆ ಇವತ್ತು ಮಧ್ಯಾಹ್ನದ ನಂತರ ವಿಚಾರಣೆ ಮಾಡಿರೋದ್ರಿಂದ ಮತ್ತೆ ಇವತ್ತಿನ ವಿಚಾರಣೆ ಮುಗಿಸಿದ ನಂತರ ಮತ್ತೆ ಸಮನ್ಸ್ ಕೊಟ್ಟು ನಾಳೆ ಅಥವಾ ನಾಡಿದ್ದು ಮತ್ತೆ ಬನ್ನಿ ಅಂತ ಹೇಳುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಈ ಹಿಂದೆ ಕೆಲ ಅಂದರೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸಚಿನ್ ನಾರಾಯಣ್ ಇರ್ಬೋದು, ಸುನೀಲ್ ಕುಮಾರ್ ಶರ್ಮಾ ಇರ್ಬೋದು, ಆಂಜನೇಯ ಇರ್ಬೋದು, ಅವರಿಗೂ ಕೂಡ ವಿಚಾರಣೆಗೆ ಕರೆಸಿ ಮತ್ತೆ ಸಮನ್ಸ್ ಕೊಟ್ಟು ಮಾರನೇ ದಿವಸಕ್ಕೂ ಅಂದರೆ 2-3 ದಿವಸ ವಿಚಾರಣೆಗೆ ಬನ್ನಿ ಅಂತ ಹೇಳಿದರು. ಸೊ ಐಶ್ವರ್ಯಗೂ ಕೂಡ ಅದೇ ರೀತಿ ಹೇಳುವಂಥ ಸಾಧ್ಯತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇಲ್ಲೇ ಉದ್ಭವಿಸ್ತಾ ಇರುವಂಥದ್ದು. ಆದರೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರ ಕೊಡ್ತೀನಿ ಅಂತ ವಿತ್ ಕಾನ್ಫಿಡೆನ್ಸೆ ಒಳಗಡೆ ತೆರಳಿದ್ದಾರೆ. ತದನಂತರ ಅದಕ್ಕೆ ಇಡಿ ಅಧಿಕಾರಿಗಳು ಯಾವ ರೀತಿ ಪ್ರಶ್ನೆಯನ್ನು ಹಾಕ್ತಾರೆ, ಐಶ್ವರ್ಯ ಯಾವ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ ಇರುವಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಶರತ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ಇಡಿ ಅಧಿಕಾರಿಗಳಿಂದ ಡಿಕೆಶಿ ವಿಚಾರಣೆ ನಾಳೆ ಅಂತ್ಯವಾಗುತ್ತೆ. ಇಡಿ ಕಸ್ಟಡಿಯಲ್ಲಿದ್ದಂತಹ ಡಿಕೆ ಶಿವಕುಮಾರ್ ವಿಚಾರಣೆ ನಾಳೆ ಅಂತ್ಯವಾಗುತ್ತೆ. ನಾಳೆ ಮತ್ತೆ ಕೋರ್ಟ್ಗೆ ಡಿಕೆಶಿಯನ್ನ ಹಾಜರುಪಡಿಸುವ ಇಡಿ ಅಧಿಕಾರಿಗಳು ಕಸ್ಟಡಿ ಅವಧಿ ವಿಸ್ತರಣೆಗಾಗಿ ಮತ್ತೆ ಇಡಿ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ನಾಳೆಯೇ ಡಿಕೆಶಿಗೆ ಜಾಮೀನು ಸಿಗುವ ಸಾಧ್ಯತೆ ಕೂಡ ಇಲ್ಲ ಅಂತಲೇ ಹೇಳಲಾಗ್ತಾ ಇದೆ. ನಾಳೆಯೇ ಡಿಕೆಶಿ ಬೇಲ್ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಸೆಪ್ಟೆಂಬರ್ 13ಕ್ಕೆ ಬೇಲ್ ವಿಚಾರಣೆ ಅಂತ ಕೋರ್ಟ್ ಹೇಳಿತ್ತು. ನಾಳೆ ಸೆಪ್ಟೆಂಬರ್ 13 ಮತ್ತೆ ಇಡಿ ತನ್ನ ಕಸ್ಟಡಿಗೆ ಪಡೆಯುತ್ತಾ ಅಥವಾ ಬೇಲ್ ಸಿಗುತ್ತಾ, ಇದು ನಾಳೆಗೆ ಇರುವಂತಹ ಕುತೂಹಲ.